ಸಾಲ ಮನ್ನಾ ಮಾಡಿದ್ರೆ ಆರ್ಥಿಕ ಹಿಂಜರಿತ ಅಂತಿದ್ರಿ ಈಗ ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡುವ ಆಶ್ವಾಸನೆ ಕೊಡ್ತಿದ್ದೀರಿ ಎಂಟತ್ತು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರೇ ಇದು ಸಾಧ್ಯವೇ ಕುಮಾರಸ್ವಾಮಿ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂದ್ರೆ ಜಾಸ್ತಿ ಆಗ್ಬಿಡುತ್ತಾಗಲ್ಲ ಆಗಲ್ಲ ಫಿನಾನ್ಸ್ ಅಲ್ಲಿ ಬಹಳ ಶಿಸ್ತು ಸಿದ್ದರಾಮಯ್ಯ ಹಿಂಗೆಲ್ಲ ಸಿಕ್ ಸಿಕ್ತಾಗ ಮನ್ನಾ ಮಾಡ್ಬಿಟ್ರೆ ಕಷ್ಟ ಬಿಡುತ್ತೆ ಎಕನಾಮಿ ಹಾಳಾಬಿಡುತ್ತೆ ವ್ಯವಸ್ಥೆ ಅಂತಿದ್ದು ಇದೇ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಗಾಂಧಿ ಅವರ ಆಗಮಿಸಿದಾಗ ರಾಜ್ಯದ ಪ್ರತಿ ಮನೆ ಯಜಮಾನಿಯರಿಗೆ ಹೆಂಗಸರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಚೆಕ್ಕಲ್ಲಿ ಸೈನ್ ಆಗ್ತಂಗೆ ಇದು ನರೇಂದ್ರ ಮೋದಿಯವ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತೇಳಿರುವಂಥ ಒಂದು ಟ್ರೋಲ್ ಇದೆಯಲ್ಲ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಅವರಿಗೆ ಎರಡು ಸಾವಿರ ಯಜಮಾನಿಗೆ ಅಂತ ಘೋಷಣೆ ಮಾಡಿಸೋರು ಪ್ರಿಯಾಂಕಾ ಗಾಂಧೀಸ್ ಕೈಲಿ ಪ್ರತಿ ಬಾರಿಯೂ ಆರ್ಥಿಕ ಶಿಸ್ತಿ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯನವರು ಇದು ಹೆಂಗೆ ಮಾಡ್ತಾರೆ ಅಂತ ಒಂದು ಕಡೆ ಕೂಗಿದೆ ಅವಶ್ಯಕತೆ ಇದ್ದವ್ರಿಗೆ ಕೊಡಿ ಅಗತ್ಯ ಇದ್ದವ್ರಿಗೆ ಕೊಡಿ ಈ ಪುಕ್ಸಟ್ಟೆ ಭಾಗ್ಯಗಳೆಲ್ಲ ಬರ್ಬಾದ್ ಮಾಡ್ಬಿಡ್ತವೆ ಖಜಾನನೆ ಅಂತ ಒಂದಷ್ಟು ವರ್ಗ ಚರ್ಚೆ ಆಗುತ್ತೆ ಆದರೆ ಕಾಂಗ್ರೆಸ್ನ ಈ ಒಂದು ನಿರ್ಧಾರ ಕಾಂಗ್ರೆಸ್ನವರ ಈ ಒಂದು ಘೋಷಣೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಆಪ್ ಬಗ್ಗೆ ಬಹಳ ಭಯ ಇದ್ದಂಗೆ ಕಾಣ್ತಾ ಇದೆ ಆತಂಕ ಇದ್ದಂಗೆ ಕಾಣ್ತಾ ಇದೆ ಅವರಲ್ಲಿ ಫ್ರೀ ಯೂನಿಟ್ ಇಷ್ಟು ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂದರು ಇವರಿಲ್ಲಿ ಫ್ರೀ ಯೂನಿಟ್ ಇಷ್ಟು ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಘೋಷಣೆ ಮಾಡೋರೆ ಅವರೊಂದಷ್ಟು ಯೋಜನೆಗಳನ್ನ ಮಾಡಿದ್ರು ಇವರು ಒಂದಷ್ಟು ಯೋಜನೆ ಶುರು ಶುರುವಾಗ್ಬಿಟ್ಟವ್ರೆ ಗುಜರಾತ್ ಅಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟ್ ಕಾಂಗ್ರೆಸ್ ನ ಕಸಿತು ಆಪು ಆಪ್ ಬಿಟ್ಟರು ಗೋ ಕಾಂಗ್ರೆಸ್ಗೆ ಕರ್ನಾಟಕರು ಆ ರೀತಿ ಆಪ್ ಇಟ್ಬಿಟ್ರೆ ಕಷ್ಟ ಅಂತ ಕಾಂಗ್ರೆಸ್ ಅವರು ಎದ್ನೋ ಬಿದ್ನೋ ಅಂತ ಆಮ್ ಆದ್ಮಿ ಪಾರ್ಟಿಯವ್ರು ಏನೇನು ಮಾಡ್ರು ಅವೆಲ್ಲ ಮಾಡ್ಕೊಂಡು ಬರ್ತಾವ್ರಿ ಇಲ್ಲಿ ಈಗ ಆಗಲ್ಲ ಎಕನಾಮಿ ಸಾಲ ಆಗ್ಬಿಡುತ್ತೆ ಕಷ್ಟ ಅನ್ನೋರ ಮಾಡ್ತಾವ್ರೆ ಒಳ್ಳೇದೋ ಕೆಟ್ಟದೋ ಹಿಂಗೆ ಮಾಡಲಿ ಅಂತ ಕೆಲವ್ರು ಅನ್ಬಹುದೇನು ನನ್ನ ಜೋಬಲ್ ಕಾಸಿದ್ರೆ ಕೊಟ್ಟಾಗ ಸರಿ ಆದ್ರೆ ಸಾಲ ಮಾಡಿ ಕೊಟ್ರೆ ನಾಳೆ ನಾನು ಬರ್ಬಾರ್ದು ನನ್ನ ನಮ್ಮ ಬರ್ಬಾದ್ ಅಂದ್ರೆ ಸರ್ಕಾರ ತನ್ನ ಭಾಗ್ಯಗಳನ್ನ ಕೊಡಬೇಕಾರೆ ಬರುವಂಥ ಲಾಭಾಂಶದಲ್ಲಿ ಕೊಟ್ಟಾಗ ತೆರಿಗೆ ಹಣದಲ್ಲಿ ಕೊಟ್ಟಾಗ ಓಕೆ ಆದರೆ ಸಾಲ ಮಾಡಿ ಜನಗಳಿಗೆ ಪುಕ್ಸಟ್ಟೆ ಕೊಡೋಕೆ ಹೋದಾಗ ಏನಾಗುತ್ತೆ ಸರ್ಕಾರ ಲಾಸ್ ಆಗುತ್ತೆ ಪಾಕಿಸ್ತಾನ ಸನ್ನಿವೇಶ ಚೀನಾ ಶ್ರೀಲಂಕಾ ಸನ್ನಿವೇಶ ಭಾರತ ಫೇಸ್ ಮಾಡಬೇಕಾಗತ್ತೆ ಅವಶ್ಯತೆಗಳನ್ನ ಪೂರೈಸಿ ಫ್ರೀ ಎಜುಕೇಷನ್ ಕೊಡಿ ಫ್ರೀ ಟ್ರೀಟ್ಮೆಂಟ್ ಕೊಡಿ ಹಾಸ್ಪಿಟಲಿಟಿ ಕೊಡಿ ಆಸ್ಪತ್ರೆಗಳಲ್ಲಿ ಸೇವೆ ಕೊಡಿ ಆದರೆ ಭಾಗ್ಯ ಕೊಡಿ ಫ್ರೀ ಕೊಡಿ ಇನ್ನೊಂದು ಐ ತಿಂಕ್ ಸ್ವಿಟ್ಜರ್ಲೆಂಡ್ ಅಂದ್ಕೋತೀನಿ ತನ್ನ ಪ್ರಜೆಗಳಿಗೆ ವರ್ಷಕ್ಕಿಷ್ಟು ಕೊಟ್ಬಿಡ್ಬೇಕಿಷ್ಟು ಲಕ್ಷ ಅಂತ ತೀರ್ಮಾನ ಮಾಡಿದರು ಆದಾಯ ಬಂದಾಗ ಕೊಡಿ ಆದರೆ ಮೊದಲು ಕೊಡಬೇಕಾದ ಪ್ರಿಯಾರಿಟಿಗಳು ಏನು ಅಂತ ನೋಡಿ ಉಚಿತ ಶಿಕ್ಷಣ ಕೊಡಿ ಬಂದ್ ಮಾಡಿ ಎಲ್ಲ ಖಾಸಗಿ ಶಾಲೆಗಳನ್ನ ಮಾಡದೇ ಆದರೆ ಸರ್ಕಾರಿ ಶಾಲೆಗಳು ಓದೋರಿಗೆ ಸರ್ಕಾರಿ ಕೆಲಸ ಅಂತ ಘೋಷಣೆ ಮಾಡಿ ಸೊ ಈ ಯೋಜನೆಗೆ ನನ್ನ ವಿರೋಧವಿಲ್ಲ ಆದರೆ ಕೊಡಬೇಕಾದದನ್ನ ಕೊಡಿ ಆಮೇಲೆ ಮಾಡಿ ಆದರೆ ಕೊಡ್ತಾರ ಮತ್ತೆ ಸಾಲ ಮಾಡಿಕೊಡೋದಾದ್ರೆ ಕೊಡಬೇಡಿ ಸಾಲ ಸೋಲ ಮಾಡಿ ಸರ್ಕಾರವನ್ನು ನಾ ಜನಗಳನ್ನ ಸಾಲ ತಲೆ ಮೇಲೆ ಬರ ಹಾಕ್ಬಿಟ್ಟು ನಿಮ್ಮ ಶೋಕಿಗೆ ನಿಮ್ಮ ತೇವಲಿಗೆ ರಾಜಕಾರಣ ಮಾಡಬೇಡಿ ಯಾರೂ ಅಷ್ಟೆ ಅದು ಆಮ್ ಆದ್ಮಿ ಪಕ್ಷ ಮಾಡಿರೋ ತಪ್ಪೆ ಕಾಂಗ್ರೆಸ್ ಮಾಡಿರೋ ತಪ್ಪೆ ಬಿಜೆಪಿ ಮಾಡಿರೋ ತಪ್ಪೆ ಎಸ್ ವೀಕ್ಷಕರೇ ಮನೆಯ ಯಜಮಾನಿಯರಿಗೆ ಎರಡು ಸಾವಿರ ಕೊಡುವಂಥ ಕಾಂಗ್ರೆಸ್ನ ಈ ಒಂದು ಘೋಷಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮಹಿಳೆಯರನ್ನ ಸಬಲೀಕರಣ ಮಾಡೋ ದೃಷ್ಟಿ ಕಣವೋ ದೃಷ್ಟಿಯಿಂದ ಕೊಡ್ತಾವ್ರೋ ಇಲ್ಲ ವೋಟ್ ಹಾಕ್ಸ್ಗಳ ಕೊಡ್ತಾವ್ರೋ ಇಲ್ಲ ಅವ್ರಿಗೆ ಎದ್ಕಂಡು ಕೊಡ್ತಾವ್ರೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ